ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಕರವೇ ಅಧ್ಯಕ್ಷ ನಾರಾಯಣಗೌಡ ಶಿವಾಜಿ ಮಹಾರಾಜರ ನಿಂದನೆ. ವಿಜಯಪುರದ ಶಿವಾಜಿ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ವಿರುದ್ಧ ಮರಾಠ ಸಮಾಜದಿಂದ ನಾರಾಯಣಗೌಡ ಫೋಟೋಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿ ಶಿವಾಜಿ ಮಹಾರಾಜ್ ವಿರುದ್ಧ ಹೇಳಿಕೆ ನೀಡದಂತೆ ನಾರಾಯಣಗೌಡಗೆ ಎಚ್ಚರ ನೀಡಿದರು. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಹಿಂದೂ ವಿರೋಧಿ ನಾರಾಯಣಗೌಡಗೆ ನಾರಾಯಣಗೌಡ್ರೆ, ಇನ್ನಾದ್ರೂ ನಾವು ಹೇಳ್ತಾ ಇದೀವಿ ನಿನಗೆ, ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಕೂಡ ಎಲ್ಲಿ ತಪ್ಪಾಗಿರ್ತದ ಅದನ್ನ ನೀನು ಒಂದು ರಕ್ಷಣಾ ವೇದಿಕೆ ಮುಖಂಡನಾಗಿ ನೀನು ರೀತಿ ನೀತಿ ಏನು ಹೇಳ್ತಿ ಹೇಳು. ಆದ್ರೆ ಒಂದು ಸಮಾಜದ ಅಗ್ರಗಣ್ಯ ನಾಯಕ, ಅವ್ರು ಬರೇ ನಾಯಕರಲ್ಲ, ರಾಷ್ಟ್ರ ಪುರುಷ, ಈಗೋ ಪುರುಷ, ನಮಗೀಗ ಬೆಂಕಿ ಹತ್ತದ ಒಳಗೆ, ಆದಾಗ್ಯೂ ನಿನಗೆ ಎಲ್ಲ ಮರಾಠರು ನಿನಗೆ ಮಾಫ್ ಮಾಡ್ತಾ ಇದೆ. ಇನ್ಮ್ಯಾಗಾದರೂ ಕೂಡ ನೀನು ನಾಯಿಯ ಗುಣಗಳನ್ನು ಬಿಟ್ಟು ಒಬ್ಬ ಮಾನವನಾಗಿ ಎಲ್ಲ ಸಮಾಜದ ಬಂಧುಗಳೊಂದಿಗೆ ಏಕತೆಯಿಂದ ನಡೆದುಕೊಂಡು ಹೋಗಬೇಕು ಅಂತ ನಿನ್ನಲ್ಲಿ ಮತ್ತೊಮ್ಮೆ ಈಗ ಮನವಿ ಮಾಡ್ತಾ ಇದೀವಿ. ಇದಕ್ಕೆ ನೀ ಏನಾದರೂ, ನನ್ನ ಹೆಸರು ಲಕ್ಷ್ಮಣ್ ಅಪ್ಪಣ್ಣ ಶಿಂದೆ, ನಿವೃತ್ತ ರಾಜ್ಯ ಸರ್ಕಾರಿ ನೌಕರ. ರಾಜ್ಯ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ನಿನ್ನೆ ಇಂಡಿಯ ಸಭೆಯಲ್ಲಿ ನಮ್ಮ ಯುಗ ಪುರುಷ, ರಾಷ್ಟ್ರ ಪುರುಷ, ಹಿಂದವಿ ಸ್ವರಾಜ್ಯ ಸಂಸ್ಥಾಪಕರಾದ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಏಕವಚನ ಬಳಸಿ ಅತ್ಯಂತ ಅಪಮಾನಕರ ರೀತಿಯಲ್ಲಿ, ವ್ಯಂಗ್ಯ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಸಮಸ್ತ ಮರಾಠ ಸಮಾಜ ಹಾಗೂ ಶಿವಪ್ರೇಮಿಗಳು, ಹಿಂದವಿ ಸ್ವರಾಜ್ಯ ಪ್ರೇಮಿಗಳು ಉಗ್ರವಾಗಿ ಖಂಡಿಸುತ್ತೇವೆ. ಅದೇ ರೀತಿ ನಾವು ಮರಾಠಿಗರು ಕರ್ನಾಟಕ ರಾಜ್ಯದಲ್ಲಿ ವಾಸಿಸಿರೋರು ಯಾವತ್ತೂ ಕರ್ನಾಟಕದ ನೆಲ ಜಲ ಹಾಗೂ ರಕ್ಷಣೆಗಾಗಿ ಹೋರಾಡ್ತಾ ಬಂದಿದ್ದೇವೆ. ಹಾಗೂ ಮಹಾರಾಷ್ಟ್ರ ಏಕೀಕರಣ ಏನು, ಅದು ಬೆಳಗಾವಿ ಪ್ರಕರಣದ, ಅದಕ್ಕೆ ನಾವು ಯಾವತ್ತೂ ವಿರೋಧ ವ್ಯಕ್ತಪಡಿಸುತ್ತಾ ಬಂದಿದ್ದೇವೆ. ನಾವು ಏನಿದ್ದರೂ ಕರ್ನಾಟಕದ ಹಿತದಲ್ಲಿ ಇದ್ದೇವೆ, ಕರ್ನಾಟಕ ಪರವಾಗಿ ಇದ್ದೇವೆ. ಆದರೆ ನಾರಾಯಣಗೌಡ ನಂತರ ಹಪ್ತ ವಸೂಲಿ ಮಾಡುವ ಏಜೆಂಟ್ರು ಇವತ್ತು ಅನೇಕ ಕನ್ನಡ ಪರ ಹೆಸರಿನಲ್ಲಿ ಸಂಘಟನೆಗಳನ್ನು ಕಟ್ಟಿ ಈ ರಾಜ್ಯದಲ್ಲಿ ಸುವ್ಯವಸ್ಥೆ ಹಾಗೂ ಶಾಂತಿ ಕದಡುವ ಒಂದು ವ್ಯವಸ್ಥೆಯಲ್ಲಿ ನಿರಂತರ ಆಗಿದ್ದಾರೆ. ಅಂಥವರನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಹಾಗೂ ಬರಲಿರುವ ದಿನಗಳಲ್ಲಿ ಅಂಥವರ ವಿರುದ್ಧ ಉಗ್ರ ಹೋರಾಟ ಮಾಡಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅವ್ರಿಗೆ ತಕ್ಕ ಪಾಠ ಕಲಿಸ್ತೇವೆ ಎಂದು ಈ ಮೂಲಕ ಈ ಸಮಸ್ತ ಮರಾಠ ಯುವಕರ ಒಂದು ಉಗ್ರವಾದ ಪ್ರತಿಭಟನೆ ಮೂಲಕ ಒತ್ತಾಯಿಸುತ್ತೇವೆ. ಹೆಸರು ಜ್ಯೋತಿರಾಮ್ ಪವಾರ್, ವಿಜಯ. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.